ಸಿದ್ದರಾಮಯ್ಯ ಅವರ ಅಮೃತ ಮಹೋತ್ಸವ ಆದ ಮೇಲೆ ಬಿಜೆಪಿ ಶಾಕ್ ನಲ್ಲಿ ಇದೆಯಾ ತಂಡ ಹೊರತಾ ಇದೆಯಾ ಬಿಜೆಪಿ ಸಿದ್ದರಾಮೋತ್ಸವದಿಂದಾಗಿ ಕೇಸರಿ ಪಾಳೆಯದಲ್ಲಿ ಒಂದು ಆತಂಕ ಹೆಚ್ಚಾಗಿದೆ 10 ಲಕ್ಷ ಜನ ಬರೋದು ಲಕ್ಷಾಂತರ ಜನ ಅಲ್ಲಿ ಸ್ಪಾಟ್ ಗೆ ಬರಕಾಗದೆ ವಾಪಸ್ ಹೋಗೋದು ನಾವು ಕೇಳಲಿಲ್ಲ ಇಷ್ಟು ದಿನಗಳ ಕಾಲ ಒಂದು ಬರ್ತ್ಡೇಗೆ ಅಂತ ಹೇಳಿ ಒಬ್ಬ ನಾಯಕನ ಬರ್ತ್ಡೇಗೆ ಅಂತ ಹೇಳಿ 10 ಲಕ್ಷ ಜನ ಸೇರಿದ್ರ ಬಗ್ಗೆ ನಾವು ಕೇಳಿರಲಿಲ್ಲ ಇದೀಗ ಸಹಜವಾಗಿ ಏನು ನಡೀತಾ ಇದೆಯಾ ಇದು ಬರಿ ಬರ್ತ್ಡೇ ಸಮಾರಂಭ ಆಗಿತ್ತ ಅಥವಾ ಆಡಳಿತ ವಿರೋಧಿ ಅಲೆನಾ ಇದು ಈ ಪರಿಯಲ್ಲಿ ಸಿದ್ದು ಅಲೆ ಹೆಂಗೆ ಸಾಧ್ಯವಾಯಿತು ನಾವೇನು ಅಂದುಕೊಂಡು ಹೋಗ್ತಾ ಇದೀವಿ ಇಲ್ಲೇನೋ ಆಗ್ತಾ ಇದೆಯಲ್ಲ ಸಿದ್ದರಾಮಯ್ಯ ಅವರ ಅಲೆಗೆ ಬಿಜೆಪಿ ನಾಯಕರು ಕಂಗೆಟ್ಟು ಮತ್ತು ಸಮಾವೇಶವನ್ನ ಮಾಡೋ ಪ್ಲಾನ್ ಅಲ್ಲ ಅವರು ಇದ್ದಾರಾ ನಮ್ಮದು ಒಂದು ಸ್ವಲ್ಪ ಶಕ್ತಿ ತೋರಿಸಲೇಬೇಕಲ್ಲ ಈಗ ಸೇರಿಗೆ ಸವಾ ಸೇರು ಪಟ್ಟಗೆ ಪಟ್ಟು ಪಟ್ಟಿಗೆ ಪಟ್ಟು ಈ ಒಂದು ಪ್ಲಾನ್ ಅಲ್ಲಿ ಕೂಡ ಬಿಜೆಪಿ ಇದ್ದಂತೆ ಕಾಣಿಸ್ತಾ ಇದೆ ಆಡಳಿತಾರೂಢ ಪಕ್ಷ ಏನು ದೊಡ್ಡದಲ್ಲ ಆಡಳಿತಾರೂಢ ಪಕ್ಷಕ್ಕೆ ಇನ್ನೊಂದು ದೊಡ್ಡ ಸಭೆ ಮಾಡೋ ಸಮಾರಂಭ ಮಾಡೋ ದೊಡ್ಡ ವಿಷಯ ಅಂತೂ ಅಲ್ವೇ ಅಲ್ಲ ಆದರೆ ಅನಿವಾರ್ಯ ಕೂಡ ಹೌದು ಈ ಪರಿಯಲ್ಲಿ ಒಂದು ಅಲೆ ಇದ್ದಾಗ ಅಲೆನ ತಡಿಬೇಕಲ್ಲ ಏನಾದರೂ ಮಾಡಿ ರಾಜಕೀಯವಾಗಿ 2014 ರಲ್ಲಿ ಇದ್ದಂಥ ಮೋದಿ ಅಲೆ ನಾವೇನು ಮಾಡಬೇಕೀಗ ಅಂತ ಅಲೆ ಮತ್ತೆ ಕ್ರಿಯೇಟ್ ಮಾಡಬೇಕು ಸಿದ್ದರಾಮಯ್ಯನವರು ಏನೋ ಒಂದು ಅಲೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಈ ಅಲೆಗೆ ನಾವು ಕೌಂಟರ್ ಹೇಗೆ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಅಲ್ಲಿ ಸದ್ಯಕ್ಕೆ ಬಿಜೆಪಿ ಇದೆ ಸಿದ್ದರಾಮಯ್ಯ ಅವರ ಈ ಸಮಾವೇಶಕ್ಕೆ ಬಿಜೆಪಿ ನಾಯಕರು ಮತ್ತೊಂದು ಸಮಾವೇಶವನ್ನು ಮಾಡೋ ಪ್ಲಾನ್ ಕೂಡ ಇದ್ದಾರಾ ಅಹಿಂದ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಈ ಸಮುದಾಯ ಇದೆಯಲ್ಲ ಇದನ್ನು ಸೆಳಿಬೇಕು ಅಂತ ಹೇಳಿದ್ರೆ ನಾವೇನಾದರೂ ಮಾಡಬೇಕಲ್ಲ ಅಂಥೇಳಿ ಬಿಜೆಪಿ ಪಾಳೆಯದಲ್ಲಿಯೂ ಕೂಡ ಒಂದು ಪ್ಲಾನ್ ನಡೀತಾ ಇದೆ ಹಾಗಾಗಿ ಜನೋತ್ಸವ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ರು ಅಂದರೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಒಂದು ವರ್ಷ ಆಯಿತಲ್ಲ ನಾವೇನೇನು ಮಾಡಿದ್ವಿ ನಮ್ಮ ಸಾಧನೆಗಳೇನು ಅಂಥೇಳಿ ಒಂದು ಜನೋತ್ಸವ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಈ ಪ್ರವೀಣ್ ನೆಟ್ಟಾರು ಮಸೂದು ಫಾಜಿಲ್ಲು ಈ ಹತ್ಯೆಗಳಾದ ಮೇಲೆ ಸ್ವತಃ ಹಿಂದೂ ಪರ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಒಂಥರ ವಿದ್ಯಾರ್ಥಿ ಘಟಕಗಳಿವೆಲ್ಲವೂ ಕೂಡ ಎವಿಪಿ ಇವೆಲ್ಲವೂ ಕೂಡ ಸಿಡಿದು ಬೀಳ್ತಲ್ಲ ಈ ಸಂದರ್ಭದಲ್ಲಿ ನೀವು ಸಮಾವೇಶ ಮಾಡಿದ್ರೆ ಜನೋತ್ಸವ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಮೆಸೇಜ್ ಕೂಡ ಬಂತು ಆ ಕಾರಣದ ಸ್ಟಾಪ್ ಮಾಡಿದ್ರು ಅವರು ಇದೀಗ ಮತ್ತೆ ಚಾಲನೆ ಮಾಡಿದ್ರೆ ಹೇಗೆ ಅಂತ ಒಂದು ಪ್ಲಾನ್ ನಡೀತಾ ಇದೆಯಂತೆ ಬಿಜೆಪಿಗೆ ಸಹಜವಾಗಿ ಈ ಸಮಾವೇಶ ಬಂದಿದ್ದಂಥ ಜನ ಸಿಕ್ಕಂಥ ರೆಸ್ಪಾನ್ಸ್ ನೋಡಿ ಒಂದು ರೀತಿ ಸಹಜವಾಗಿ ಎನಿ ಪೊಲಿಟಿಕಲ್ ಪಾರ್ಟಿಗೆ ಒಂದು ಮೆಸೇಜ್ ಇದು ಸಿದ್ದು ಸಮಾವೇಶದ ಮಾದರಿಯೇ ಮತ್ತೊಂದು ಸಮಾವೇಶವನ್ನು ನಾವು ಮಾಡಬೇಕು ಅಂತ ಬಿಜೆಪಿ ಪ್ಲಾನ್ ಮಾಡ್ಕೊಳ್ತಾ ಇದೆಯಂತೆ ಜನೋತ್ಸವಕ್ಕೆ ಮತ್ತೆ ಚಾಲನೆ ಕೊಡಬೇಕು ಅಂತ ಹೇಳಿ ಬಹುಶಃ ಮುಖ್ಯಮಂತ್ರಿ ಬೊಮ್ಮಾಯಿಯವರು ತೀರ್ಮಾನವನ್ನು ಮಾಡಿರಬಹುದು ಕಮಲ ಕಲಿಗಳಿಂದ ಅಹಿಂದ ಸಮುದಾಯವನ್ನು ಹೇಗಾದರೂ ಮಾಡಿ ಸೆಳಿಬೇಕು ಸಿದ್ದರಾಮಯ್ಯನವರು ಹಿಂದೆ ಹೋಗ್ಬಿಟ್ರೆ ನಾವೇನು ಮಾಡೋದೀಗ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದವರು ದೊಡ್ಡ ದೊಡ್ಡ ಮತಬ್ಯಾಂಕ್ ಅದು ದೊಡ್ಡ ಮತಬ್ಯಾಂಕು ಬಹುಶಃ ಒಂದು ರಾಜ್ಯದ ದಿಕ್ಕನ್ನೇ ಬದಲಾಯಿಸುವ ಸಾಮರ್ಥ್ಯ ಇರ್ತಕ್ಕಂಥ ಮತಬ್ಯಾಂಕ್ ಅದು ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಈ ಮೂರು ಕಮ್ಯುನಿಟಿ ಒಗ್ಗಟ್ಟಾಗಿಬಿಟ್ರೆ ಆ ಪಕ್ಷವನ್ನು ಸೋಲ್ಸೋಕ್ಕೆ ಯಾರಿಂದನೂ ಆಗಲ್ಲ ಇದು ವಾಸ್ತವ ಇದು ರಾಜ್ಯದ ಮಟ್ಟಿಗೆ ಯಾರಿಂದನೂ ಸಾಧ್ಯನೇ ಇಲ್ಲ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಒಂದಾಗ್ಬಿಟ್ರೆ ಇನ್ನು ಯಾರು ಏನು ಪಲ್ಟಿ ಹೊಡೆದ್ರೂ ಆಗಲ್ಲ ಅಮೃತ ಮಹೋತ್ಸವಕ್ಕೆ ನಿರೀಕ್ಷೆಗೂ ಮೀರಿದಂಥ ಕಾರ್ಯಕರ್ತರು ಬಂದಿದ್ದರು ಅಮೃತ ಮಹೋತ್ಸವವನ್ನು ನೋಡಿ ರಾಜ್ಯ ಬಿಜೆಪಿ ನಾಯಕರು ಕಂಗಾಲಾಗಿರೋದು ಸುಳ್ಳಲ್ಲ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅಂದರೆ ನಾವು ಸೇರಿಗೆ ಸಭಾ ಸೇರಿ ರೀತಿಯಲ್ಲಿ ಒಂದು ಸಮಾವೇಶವನ್ನು ಮಾಡಲೇಬೇಕು ಅಂತ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ ಬಿಜೆಪಿ ಹೈಕಮಾಂಡನ್ನು ಕರೆಸಿ ಎಲ್ಲ ಇರೋಬ್ಬರ ನಾಯಕರನ್ನೆಲ್ಲ ಕರೆಸಿ ನಾವು ದೊಡ್ಡ ಸ್ಟೇಜ್ ಮಾಡಿಬಿಟ್ಟು ಒಂದು ಫಂಕ್ಷನ್ ಮಾಡಲೇಬೇಕು ಅಂತ ಬಹುಶಃ ಮುಖ್ಯಮಂತ್ರಿಗಳು ಸಜ್ಜಾಗ್ತಾ ಇರಬಹುದು ಸಿದ್ದರಾಮೋತ್ಸವಕ್ಕಿಂತ ಮುಂಚೆನೇ ಇದಕ್ಕೊಂದು ಕೌಂಟರ್ ಆಗಿ ನಾವೇ ಜನೋತ್ಸವ ಮಾಡಿಬಿಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಈ ಜನೋತ್ಸವ ಮಾಡಿದ್ರೆ ಅರ್ಧಕರ್ಧ ಸಿದ್ದರಾಮೋತ್ಸವ ತಂಡ ಆಗಿಬಿಡುತ್ತೆ ಅಂತ ಹೇಳಿ ಬಟ್ ಅನ್ಫಾರ್ಚುನೇಟ್ಲಿ ಬಿಜೆಪಿ ಪ್ರಕಾರ ಅನ್ಫಾರ್ಚುನೇಟ್ಲಿ ಅದಾಗಲಿಲ್ಲ ಕಾರಣ ಬೇರೆ ಬೇರೆ ಹತ್ಯೆಗಳು ಭುಗಿಲಿದ್ದಂಥ ಆಕ್ರೋಶ ಸ್ವಪಕ್ಷೀಯರ ಆಕ್ರೋಶ ಕಾರ್ಯಕರ್ತರ ರಾಜೀನಾಮೆ ಬೇಸರ ಸಿಟ್ಟು ಅಸಹನೆ ಎಲ್ಲ ಕಾರಣಗಳಿಂದಾಗಿ ಜನೋತ್ಸವ ನಿಲ್ಲಿಸಿದ್ರು ಅಥವಾ ಪೋಸ್ಟ್ಪೋನ್ ಮಾಡಿದರು ಇದೀಗ ಮತ್ತೆ ಅದಕ್ಕೆ ಚಾಲನೆ ಕೊಡಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಎಲ್ ಎನ್ ಸ್ವಾಮಿ ಇದ್ದಾರೆ ಎಲ್ ಎನ್ ಸ್ವಾಮಿ ನಿನ್ನೆಯ ಸಿದ್ದರಾಮೋತ್ಸವ ಅಲ್ಲಿ ಬಂದಂಥ ಜನ ಸಿಕ್ಕಂಥ ಪ್ರತಿಕ್ರಿಯೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಒಂದು ಒಂದು ಎಚ್ಚರಿಕೆ ಕರೆಗಂಟೆ ಅದು ಒಂದು ಚುನಾವಣೆಯಲ್ಲಿ ಎಲ್ಲರೂ ಸ್ಪರ್ಧೆಗಳೇ ಒಂದು ಕಡೆ BJP ಇದೆ JDS ಇದೆ ಒಂದು ಕಡೆ ಕಾಂಗ್ರೆಸ್ ಪಾರ್ಟಿ ಇದೆ ಇನ್ನೊಂದು ಕಡೆ ಆಮ್ ಆದ್ಮಿ ಪಾರ್ಟಿ KRS ಪಾರ್ಟಿ ಈ ರೀತಿ ಪಕ್ಷೇತರರು ಸಣ್ಣ ಪುಟ್ಟ ಪಾರ್ಟಿಗಳು ಯಾವುದೇ ಪಾರ್ಟಿ ನಿನ್ನೆ ಸಮಾವೇಶವನ್ನು ನೋಡಿದಾಗ ಅಲ್ಲಿ ಸಿಕ್ಕಂಥ ಬೆಂಬಲವನ್ನು ಯಾರು ಶತ್ರುಗಳು ಕೂಡ ಅಲ್ಲಗಳೇಕಾಗಲ್ಲ ಏ ಇದೇನು ಬಿಡ್ರಿ ಯಾವ ಮಹಾಫಂಕ್ಷನ್ ಇದು ಹೇಳೋಕ್ಕೆ ಸಾಧ್ಯನೇ ಇಲ್ಲ 10 ಲಕ್ಷ ಜನ ಬಂದಿದ್ದಾರೆ ಅಲ್ಲಿ ನೋಡಿದ್ದಾರೆ ಲಕ್ಷಾಂತರ ಜನ ಆ ಸ್ಪಾಟ್ಗೆ ರೀಚ್ ಆಗಲಿಕ್ಕೆ ಆಗದೆ 20 ಕಿಲೋಮೀಟರ್ ಹಿಂದೆಯೇ ವಾಪಸ್ ಹೋಗಿರೋ ಉದಾಹರಣೆ ಕೂಡ ಇದೆ ಹೀಗಿದ್ದಾಗ BJP ಇದಕ್ಕೆ ಟಕ್ಕರ್ ಕೊಡಬೇಕು ಅಂತ ಏನು ಪ್ಲಾನ್ ಮಾಡಿಕೊಂಡಿದೆ ಅಂತ ಖಂಡಿತ ರಮಕಾಂತ್ ನಿನ್ನೆ ನಡೆದ ದಾವಣಗೆರೆಯಲ್ಲಿ ನಡೆದಂತಹ ಸಿದ್ದರಾಮೋತ್ಸವ ಅಂದರೆ ಸಿದ್ದರಾಮಯ್ಯನವರ 75ನೇ ಹುಟ್ಟುಹಬ್ಬ ಆಚರಣೆ ಸಮಾವೇಶದಲ್ಲಿ
ಅಲ್ಲಿಗೆ ಬಂದಂತ ಕಾರ್ಯಕರ್ತರನ್ನು ನೋಡಿ ಕಾಂಗ್ರೆಸ್ ನಾಯಕರೇ ಕೂಡ ಒಂದು ಕ್ಷಣ ದಿಗ್ಭ್ರಮೆ ವ್ಯಕ್ತಪಡಿಸುವಂತಾಗಿತ್ತು ಅಂದ್ರೆ ಸುಮಾರು 6 ರಿಂದ 7 ಲಕ್ಷ ಕಾರ್ಯಕರ್ತರು ಅಥವಾ ಕಾರ್ಯಕರ್ತರು ಸೇರಿದಂತೆ ಅಭಿಮಾನಿಗಳು ಆಗಮಿಸುವ ಒಂದು ನಿರೀಕ್ಷೆಯನ್ನು ಕಾಂಗ್ರೆಸ್ ನಾಯಕರು ಇಟ್ಕೊಂಡಿದ್ರು ಆದರೆ ಅದಕ್ಕೂ ಮೀರಿದ ಒಂದು ನಿರೀಕ್ಷೆ ಮೀರಿದಂತ ಒಂದು ಕಾರ್ಯಕರ್ತರು ಆಗಮಿಸಿದ್ರಿಂದ ಕಾಂಗ್ರೆಸ್ ಪಾಳೆಯದಲ್ಲಿ ಕೂಡ ಒಂದು ಹೆಚ್ಚಿನ ಶಕ್ತಿ ಬಂದಂತಾಗಿದೆ ಅಂದ್ರೆ ಮುಂದಿನ ಚುನಾವಣೆಗೆ ಸಿದ್ಧತೆ ನಡೆಸುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಇದೊಂದರ ಪವರ್ ಪ್ರದರ್ಶನ ಅಂತಾನೂ ಕೂಡ ಹೇಳಲಾಗ್ತಾ ಇತ್ತು ಇದನ್ನು ಹೊರತುಪಡಿಸಿದ್ರೆ ಇನ್ನ ಬಿಜೆಪಿಗೂ ಕೂಡ ಬಿಜೆಪಿ ನಾಯಕರಿಗೂ ಕೂಡ ಆ ಸಿದ್ದರಾಮೋತ್ಸವದ ಬಿಸಿ ಖಂಡಿತ ಮುಟ್ಟಿದೆ ಅಂತಾನೆ ಈಗ ಸಾಬೀತಾಗ್ತಾ ಇದೆ ಈಗಾಗಲೇ ಕೂಡ ಈ ನೆನ್ನೆ ನಡೆದ ಒಂದು ಕಾರ್ಯಕ್ರಮದ ಬಗ್ಗೆ ಹೈಕಮಾಂಡ್ ನಾಯಕರಿಗೂ ಈ ಸಮಾವೇಶದ ಬಗ್ಗೆ ಮಾಹಿತಿಯನ್ನು ರಾಜ್ಯ ನಾಯಕರು ಕೊಟ್ಟಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಅಂದ್ರೆ ಮುಂಬರುವಂತ ಚುನಾವಣೆ ಸಿದ್ಧತೆಯಲ್ಲಿ ಇರುವ ಬಿಜೆಪಿ ನಾಯಕರು ಕೂಡ ಸಾಕಷ್ಟು ಒಂದು ಹಿನ್ನಡೆ ಅನುಭವಿಸ್ತಾ ಇರೋದು ಕೂಡ ನಾವು ಈಗಾಗಲೇ ನೋಡ್ತಾ ಇದ್ದೀವಿ ಮೊದಲನೇದಾಗಿ ಈಗಾಗಲೇ ಕರಾವಳಿ ಭಾಗದಲ್ಲಿಂತಹ ಆ ಪ್ರವೀಣ್ ಹತ್ಯೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಡ್ಯಾಮೇಜ್ ಆಗಿದೆ ಬಿಜೆಪಿ ಪಕ್ಷಕ್ಕೆ ಅಂದ್ರೆ ಆ ಪ್ರವೀಣ್ ಹತ್ಯೆಯ ಬಳಿಕ ಏನು ಕಾರ್ಯಕರ್ತರ ಪದಾಧಿಕಾರಿಗಳು ಕೂಡ ಸಾಲು ಸಾಲು ರಾಜೀನಾಮೆ ಕೊಡೋಕ್ಕೆ ಸಿದ್ಧತೆ ನಡೆಸಿಕೊಂಡ್ರು ಜೊತೆಗೆ ಸ್ವಪಕ್ಷದ ನಾಯಕರ ವಿರುದ್ಧ ಕೂಡ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ರು ವಾಗ್ದಾಳಿ ನಡೆಸಿದ್ರು ಈ ಎಲ್ಲ ಹಿನ್ನೆಲೆಯಲ್ಲಿ ಕೂಡ ಬಿಜೆಪಿಗೆ ಈಗಾಗಲೇ ಕೂಡ ಆ ಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು ಒಂದು ಬಿಸಿ ಮುಟ್ಟಿರುವಂಥದ್ದು ಈ ಇದನ್ನು ಹೊರತುಪಡಿಸಿದ್ರೆ ನಿನ್ನೆ ನಡೆದಂತಹ ಒಂದು ದಾವಣಗೆರೆ ನಡೆದಂಥ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮ ಕೂಡ ಸಾಕಷ್ಟು ಆ ಬಿಜೆಪಿ ನಾಯಕರಿಗೆ ಕೂಡ ಒಂದು ಕಂಗೆಡಿಸಿದೆ ಅಂತಲೇ ಹೇಳ್ಬೋದಾಗಿದೆ ಪ್ರಥಮವಾಗಿ ಈಗಾಗಲೇ ಕೂಡ ಸಿದ್ದರಾಮೋತ್ಸವ ಕಾರ್ಯಕ್ರಮಕ್ಕಿಂತ ಮುಂಚೆ ಆ ಜನೋತ್ಸವ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ಕೂಡ ಬಿಜೆಪಿ ನಾಯಕರು ಸಾಕಷ್ಟು ಒಂದು ಸಿದ್ಧತೆ ನಡೆಸಿದ್ರು ಇನ್ನೇನು ಕೆಲವೇ ದಿನಗಳು ಅಂದರೆ ಒಂದೆರಡು ದಿನಗಳು ಬಾಕಿ ಇದ್ದಂತೆ ಪ್ರವೀಣ್ ಹತ್ಯೆ ಆಯಿತು ಪ್ರವೀಣ್ ಹತ್ಯೆಯ ನಂತರ ಇವರು ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತವಾಯಿತು ಅಂದರೆ ಪಕ್ಷದ ನಾಯಕರ ವಿರುದ್ಧ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ರದ್ದುಪಡಿಸಿದರು ನಂತರ ಏನು ಸಮಾವೇಶ ಆದ ನಂತರ ಅಂದರೆ ನಿನ್ನೆ ನಡೆದಂಥ ಸಮಾವೇಶ ಆದ ನಂತರ ಮತ್ತೆ ಜನೋತ್ಸವ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದು ಕೂಡ ಈಗಾಗಲೇ ಬಿಜೆಪಿ ನಾಯಕರು ಸೇರಿದಂತೆ ಸಿಎಂ ಬೊಮ್ಮಾಯಿ ಕೂಡ ಒಂದು ಪ್ಲಾನ್ ಮಾಡಿಕೊಡ್ತಾರೆ ಅಂದರೆ ಕೊನೆ ಆ ಜನೋತ್ಸವ ಕಾರ್ಯಕ್ರಮ ಸಂಬಂಧಪಟ್ಟಂತೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು ಅಂದರೆ ಮುಂಬರುವ ಚುನಾವಣೆಗಳಿಗೆ ಯಾವೆಲ್ಲ ಒಂದು ರಣತಂತ್ರ ಮಾಡಬೇಕು ಜೊತೆಗೆ ಹಲವು ಯೋಜನೆಗಳ ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಆ ಜನೋತ್ಸವ ಕಾರ್ಯಕ್ರಮದಲ್ಲಿ ಸಿಎಂ ಬೊಮ್ಮಾಯಿ ಒಂದು ಘೋಷಣೆ ಮಾಡುವಂಥ ಸಾಧ್ಯತೆ ಇತ್ತು ಆದರೆ ಆ ಪ್ರವೀಣತೆಯ ನಂತರ ಈ ಜನೋತ್ಸವ ಕಾರ್ಯಕ್ರಮವನ್ನು ಒಂದು ಫುಲ್ ಸ್ಟಾಪ್ ಹಾಕಿದ್ರು ಅದು ಕೂಡ ಎಲ್ಲೋ ಒಂದು ರೀತಿ ಬಿಜೆಪಿಗೆ ತುಂಬ ಎಫೆಕ್ಟ್ ನೀಡಿದೆ ಅನ್ನೋದು ಕೂಡ ಮೇಲ್ನೋಡೋಕೆ ಸಾಬೀತಾಗ್ತಾ ಇದೆ ರಮಕಾಂತ್ ಓಕೆ ಥ್ಯಾಂಕ್ ಯು ಸ್ವಾಮಿ